ಹಾಸನ ಅಂದ್ರೆ ದೇವೇಗೌಡರು, ಹಾಸನ ಅಂದ್ರೆ ರೇವಣ್ಣ, ಹಾಸನ ಅಂದ್ರೆ ಲೋಕಸಭಾ ಲೀಗ ಪ್ರಜ್ವಲ್ ರೇವಣ್ಣ. ನೀವು ಹೇಳ್ತಾರ ಅದ್ ನೋಡಿದ್ರೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಆ ಫ್ಯಾಮಿಲಿ ಅವ್ರು ಏನೋ ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಪ್ಪ, ಇದು ಸ್ವಾತಂತ್ರ್ಯನೇ ಇಲ್ಲ ಅಂತ ಹೇಳ್ತಾ, ಏನ್ ಕಥೆ ಇದು? ನೀವು ಜನಗಳಲ್ಲಿ ಒಳನಿಷ್ಪುರ ಕ್ಷೇತ್ರ, ನಾನು 2018 ಇಸ್ವಿಯಲ್ಲಿ ವಿಧಾನಸಭೆ ನಿಂತಾಗ ನಾನು ಪ್ರತಿ ಹಳ್ಳಿನ ಸುತ್ತಿದ್ದೀನಿ, ಜನಗಳ ಮಾತನ್ನು ಕೇಳಿದ್ದೀನಿ, ಜನಗಳಿಗಾಗಿರೋ ತೊಂದರೆಗಳನ್ನು ವಾಸ್ತವಾಂಶವನ್ನು ಅರ್ತಿದ್ದೀನಿ. ಅಲ್ಲಿ ಜನಗಳ ಸ್ವಾತಂತ್ರ್ಯ ಇಲ್ಲ. ಯಾತಕ್ಕೆ ಇವ್ರಿಗೆ ಇಷ್ಟು ವಿರೋಧ ಬಂತಿವತ್ತು? ಜನಗಳಿಗೆ ಸ್ವಾತಂತ್ರ್ಯ ಇದ್ದರೆ ಇವ್ರನ್ನ ಪ್ರೀತಿ ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ಕೆಲಸ ಮಾಡೋದು ಮುಖ್ಯ ಅಲ್ಲ, ಜನಗಳನ್ನ ಪ್ರೀತಿಯಿಂದ ನಡೆಸ್ಕೊಳ್ಳೋದು ಭಾಳ ಮುಖ್ಯ. ದೇವೇಗೌಡರು ಆಗ ಅವರು ಮಹಾ ನಾಯಕರು ನಮ್ಮ ಜನಾಂಗದಲ್ಲಿ, ಎಲ್ಲ ಜನನ್ನು ವಿಶ್ವಾಸವಾಗಿ ಪ್ರೀತಿಯಿಂದ ಕಾಣ್ತಿದ್ರು. ಅವ್ರ ಬಗ್ಗೆ ಜನ ಭಾಳ ಗೌರವ ಇಟ್ಕೊಂಡಿದ್ದಾರೆ, ನಾವು ಸಹ ಗೌರವ ಇಟ್ಕೊಂಡಿದ್ದೀವಿ ಅವ್ರ ಬಗ್ಗೆ. ಆದರೆ ರೇವಣ್ಣ ಆಗಲಿ, ರೇವಣ್ಣ ಮಗ ಪ್ರಜ್ವಲ್ ಆಗಲಿ, ಇವ್ರ ಬಗ್ಗೆ ಹಾಸನದ ಜಿಲ್ಲೆಯಲ್ಲಿ ಯಾವುದೇ ಆದಂಥ ಸೈದ್ಧಾಂತಿಕವಾದಂಥ ಒಂದು ಬೆಲೆ ಇಲ್ಲ ಪರಿಸ್ಥಿತಿ. ಇವರ ನಡವಳಿಕೆನೇ ಸರಿಯಾದ ಜನ.